ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನಿಮ್ಮೆಲ್ಲರ ನೆಚ್ಚಿನ ಭಾರಿ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ವಿಶೇಷತೆ ತಮಗೆಲ್ಲರಿಗೂ ತಿಳಿದಿದೆ. ಎಂದಿನಂತೆ ಗುರುಜಿಯವರು ತಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಲಿದ್ದಾರೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ. ಗುರುಭ್ಯೋ ನಮಃ. ಈ ಜಗತ್ತು ಸೃಷ್ಟಿಯಾಗಿರುವುದೇ ಮಾನವನ ಸುಖಕ್ಕೋಸ್ಕರ. ಸುಖ ಎಲ್ಲೆಲ್ಲಿ ಸಿಗುತ್ತೋ ಎರಡೂ ಕೈಗಳಿಂದ ಬಾಚಿಕೊಂಡ್ಬಿಡ್ಬೇಕು. ಅದಕ್ಕೆ ಬುದ್ಧಿವಂತರು ನಮ್ಮಂತಹ ಜ್ಯೋತಿಷಿಗಳ ಹತ್ರ ಬರ್ತಾರೆ. ಗುರುಜಿ ಕರೆಸಿದ್ದಾರೆ. ಯಾರು? ನಮಸ್ಕಾರ. ನಮಸ್ಕಾರ. ಯಾರು ಮಾತಾಡ್ತಿರೋದು? ನಾನು ರಾಜಾಜಿನಗರ ರಾಜಣ್ಣ ಗುರುಗಳೇ. ಹೌದಾ, ಗುರುಜಿ ಇದ್ದಾರೆ, ಗುರುಜಿ ಜೊತೆ ಮಾತಾಡಿ. ನಮಸ್ಕಾರ ರಾಜಣ್ಣ ಅವರಿಗೆ. ನಮಸ್ಕಾರ ಗುರುಗಳೇ. ಏನು ನಿಮ್ಮದು ಸಮಸ್ಯೆ? ಹೊಸ ಮನೆ ಕಟ್ಸಿದ್ದೀನಿ, ಹೊಸ ಕಾರ್ ತಗೊಂಡಿದ್ದೀನಿ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಆದ್ರೆ ಈ ಮನೆಗೆ ಬಂದಾಗಿಂದ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಗುರುಗಳೇ. ವಾಸ್ತು ವಾಸ್ತು ದೋಷ. ಬೆಡ್ರೂಮ್ ಯಾವ ಮೂಲೆಯಲ್ಲಿ ಇದೆ? ಇದೇ ನಮ್ಮ ಬೆಡ್ರೂಮು ಗುರುಗಳೇ. ವಾಯುದಲ್ಲಿ ಯಾರಾದ್ರೂ ಬೆಡ್ರೂಮ್ ಕಟ್ತಾರೇನ್ರಿ? ಬೆಡ್ರೂಮ್ ಯಾವಾಗ್ಲೂ ನೈಋತ್ಯದಲ್ಲಿ ಇರ್ಬೇಕು. ಇಲ್ಲಿ ಮಲ್ಕೊಂಡ್ರೆ ಮಲ್ಕೊಂಡೇ ಇರ್ತೀರಾ, ಎದ್ದೊಳ್ಳೋದಿಲ್ಲ. ಈಗೇನ್ ಮಾಡೋದು ಗುರುಗಳೇ? ಓಡದಾಕಿ. ಇದೇ ನಮ್ಮ ಅಡಿಗೆ ಮನೆ ಗುರುಗಳೇ. ಮುಟ್ಟಾಳ, ಬುದ್ಧಿ ಇದೆಯೇ ನಿಮ್ಗೆ? ಈಶಾನ್ಯಕ್ಕೆ ಈಶಾನ್ಯ ಅಧಿಪತಿ. ಅಲ್ಲಿ ನೀರಿರ್ಬೇಕು. ನೀರಿರೋ ಕಡೆ ಬೆಂಕಿನ ತಂದಿಟ್ಟು ಬಗ ಬಗ ಅನ್ಸಿದ್ರೆ ಸುಟ್ಟು ಭಸ್ಮ ಆಗ್ಬಿಡ್ತೀರಾ. ಇದಕ್ಕೇನ್ ಮಾಡೋದು ಗುರುಗಳೇ? ಗುರುವೇ ಶಾಂತಂ ಪಾಪಂ ಶಾಂತಂ ಪಾಪಂ. ಪೂಜೆಯನ್ನ ಉತ್ತರಕ್ಕೆ ಪೂರ್ವಕ್ಕೆ ಮಾಡ್ತಾರೆ, ದಕ್ಷಿಣಕ್ಕೆ ಮಾಡ್ತಾ ಇದೆಯಲ್ಲೋ ನೀನು, ಸುಡುಗಾಡಿ ಸೇರ್ಕೊಂಡ್ಬಿಡ್ತೀಯ. ನಿನಗೆ ದೈವ ಕೃಪೆ ಹೇಗಾಗುತ್ತೆ ದಡ್ಡ ಶಿಖಾಮಣೆ? ಪರಿಹಾರ ಗುರುಗಳೇ. ಹೊಡೆದಾಕಿ. ಗುರುಜಿ ಮತ್ತೊಂದು ಕರೆಸಿದ್ದಾ ಇದೆ, ಯಾರು ಅಂತ ನೋಡೋಣ. ಸ್ವೀಕರಿಸಿ. ನಮಸ್ಕಾರ. ಅದು ನೋಡಿರಿ ಇದು ನೋಡಿರಿ ಅಂತ ಹೇಳಿ ಎಲ್ಲಾನು ಒಡ್ಸಾಕ್ ಬಿಟ್ರಲ್ಲ ಗುರುಗಳೇ, ಇನ್ನು ಉಳಿದಿರೋದು ಖಾಲಿ ಸೈಟು. ಗುರುಭ್ಯೋ ನಮಃ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ವಾಸ ಮಾಡ್ಲಿಕ್ಕೆ ಮನೆ ಮುಖ್ಯ ಅಲ್ಲ, ವಾಸ್ತು ಮುಖ್ಯ. ವಾಸ್ತು ಪ್ರಕಾರದೊಂದು ಮನೆ ಕಟ್ಟಿಯಪ್ಪ. ಪ್ರಥಮತಃ ಒಂದು ಗಣ ಹೋಮ ಮಾಡಿಸಿ, ದ್ವಿತೀಯತಃ ಒಂದು ಚಂಡಿಕಾ ಹೋಮ ಮಾಡಿಸಿ, ತೃತೀಯತಃ ಒಂದು ನವಗ್ರಹ ಶಾಂತಿ ಹೋಮ ಮಾಡಿಸಿ. ಇಷ್ಟಕ್ಕೆಲ್ಲ 990,999.90 ಆಗುತ್ತೆ. ಅಷ್ಟು ಮಾಡ್ತೀವಿ ಸ್ವಾಮಿ. ಆಗ ನೋಡಿ ನಿಮ್ಮ ವೈಭವ. ಧನಲಕ್ಷ್ಮಿ ಕಾಲು ಮುರ್ಕೊಂಡು ನಿಮ್ಮನ್ನಲೇ ಬಿದ್ದಿರ್ತಾಳೆ, ಗೃಹಲಕ್ಷ್ಮಿ ನೆಮ್ಮದಿಯಾಗಿರ್ತಾಳೆ. ಅಷ್ಟು ಮಾಡುತ್ತೀರೋ? ಆಯ್ತು ಆಯ್ತು ಗುರುಗಳೇ, ಮಾಡಿಸ್ತೀನಿ. ನಿಮ್ಮ ಏನೇ ಸಮಸ್ಯೆಗಳಿರಲಿ ನನ್ನ ಪ್ರೈವೇಟ್ ಫೋನ್ ನಂಬರ್ಗೆ ಫೋನ್ ಮಾಡಿ, ಸವಿಸ್ತಾರವಾಗಿ ಮಾತಾಡೋಣ. ನಮಸ್ಕಾರ.